ನೋಡಪ್ಪ, ಆತ್ಮಸಾಕ್ಷಿ ಮತ ಕೇಳ್ತಾ ಇದ್ರು, ಆತ್ಮಸಾಕ್ಷಿ ಮತ ಬಿಜೆಪಿಯವ್ರು ಕೊಟ್ಟಿದ್ದಾರೆ, ಅವ್ರ ಪಾರ್ಟಿಗೆ 48 ಓಟ್ ಕೊಟ್ಟಿದ್ದಾರೆ, ಜನತಾದಳನ ಕೈ ಬಿಟ್ಟಿದ್ದಾರೆ. 45 ಓಟು ಅವ್ರು ತಗೋಬೋದಾಗಿತ್ತು, ಮಿಕ್ಕಿದ 45 ಓಟ್ ತೆಗೆದುಕೊಂಡು ಮಿಕ್ಕಿದವರು ಜನತಾದಳಕ್ಕೆ ಕೊಡಬೇಕಾಗಿತ್ತು. ಸೊ ಅವ್ರಿಗೆ ಕೊಡಕ್ಕೆ ಹೋಗಲಿಲ್ಲ. ಸೊ 48 ಓಟ್ ಬಿ ಜೆ ಪಿಗೆ ಬಂದಿದೆ, 47 45 46 ಬಂತು, ನಡೀರಿ. ಅದು ಅವ್ರು ಕೇಳಬೇಕು, ಬಿ ಜೆ ಪಿಯವ್ರು ಕೇಳಬೇಕು, ನಮ್ಗೇನು ಗೊತ್ತು? ಆತ್ಮಸಾಕ್ಷಿ ಮತ ಕೇಳಿದವ್ರು ಕೇಳಬೇಕು. ಐ ಡೋಂಟ್ ನೋ ಅಬೌಟ್ ದಿ ಕ್ರಾಸ್ ವೋಟಿಂಗ್, ಕಾನ್ಶಿಯಸ್ ಕಾನ್ಫಿಡೆನ್ಸ್ ವೋಟ್. ಬಿಜೆಪಿ ವಾಸ್ ವೆರಿ ಮಚ್ ಕಾನ್ಫಿಡೆಂಟ್ ಸೇಯಿಂಗ್ ದಟ್ ಇಟ್ ಇಸ್ ನಾಟ್ ದಿ ಬಿಜೆಪಿ, ಇಟ್ ಇಸ್ ದಿ ಜನತಾ ದಳ್ ವಿಚ್ ವಾಂಟೆಡ್ ಫೀಲ್ಡೆಡ್ ದಿ ವೋಟ್, ಇಟ್ ಇಸ್ ನಾಟ್ ದಿ ಬಿಜೆಪಿ. ಐ ಡೋಂಟ್ ನೋ ವೈ ಜನತಾ ದಳ್ ಮುಗಿಸ್ಲಿರಪ್ಪ. ಅಲ್ಲಪ್ಪ, ನನಗೇನು ಅಡ್ಡ ಮತದಾನ ಎಲ್ಲಾಗಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಅಡ್ಡ ಮತದಾನ, ನನ್ನ ಮತದಾನ ನಾನು ನೋಡಿದ್ದೀನಿ ಅಷ್ಟೇ. ನಾನು ಕಾಂಗ್ರೆಸ್ ಪಾರ್ಟಿಗೆ ಯಾರು ಓಟ್ ಕೊಟ್ಟಿದ್ದೋ ಅವ್ರು ಮಾತ್ರ ನಾನು ನೋಡಿದ್ದೀನಿ, ಇಂಡಿಪೆಂಡೆಂಟ್ದು ನಾನು ನೋಡಿಲ್ಲ. ನಾವು ಬೇಕಾದಷ್ಟು ಭೇಟಿ ಆಗ್ತಾ ಇರ್ತೀವಿ, ಅದು ಬೇರೆ ವಿಚಾರ. ಆತ್ಮವಿಶ್ವಾಸದ ಮತ ನಿಮ್ಮ ಪಕ್ಷಕ್ಕೆ ಬಂದಿದ್ರೆ ಆ ಶಾಸಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಕಾನೂನಾತ್ಮಕವಾದ ಎಲ್ಲ ಒಂದಷ್ಟು ಸಲಹೆ ಸಹಕಾರ ಇರುತ್ತಾ, ರಕ್ಷಣೆ ಇರುತ್ತಾ, ರಕ್ಷಣೆ ಇರುತ್ತಾ ಅಂತ ನೋಡೋಣ. ಟೈಮ್ ಬರಲಿ, ರಿಸಲ್ಟ್ ಆಗಲಿ, ಮುಂದಕ್ಕೆ ಮಾತಾಡೋಣ. ಜಾಸ್ತಿ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಎಸ್ ಟಿ ಸೋಮಶೇಖರ್ ಅವ್ರ ಕಾನ್ಫಿಡೆನ್ಸ್ ಮತ. ಸಿ, ಇದು ಒಂದು ವಿಚಾರ. ದಿಸ್ ಇಸ್ ಈ ಎಲೆಕ್ಷನ್ನು ಅಲೈನ್ ಸರಿನಾ ಅಲೈನ್ ಸರಿ ಇಲ್ವಾ ಅನ್ನೋದು. ಅವ್ರೇನು ಹೊಂದಾಣಿಕೆ ಮಾಡ್ಕೊಂಡಿದ್ದಾರಲ್ಲ, ಆ ಹೊಂದಾಣಿಕೆನ ಮತದಾರರು ಒಪ್ಪಬೇಕು, ಶಾಸಕರು ಒಪ್ಪಬೇಕು, ಮತ್ತು ಗ್ರ್ಯಾಜುಯೇಟ್ಸ್ಗಳು ಒಪ್ಪಬೇಕು, ಟೀಚರ್ಸ್ಗಳು ಒಪ್ಪಬೇಕು. ಸೊ ಟೀಚರ್ಸ್ ಎಲ್ಲ ರಿಜೆಕ್ಟ್ ಮಾಡಿದ್ದಾರೆ. ಈಗ ಎಮ್ ಎಲ್ ಎಗಳು ಏನು ಮಾಡಿದ್ದಾರೆ ನೋಡೋಣ. ಈಗ ಜೆ ಡಿ ಎಸ್ ಬಿ ಜೆ ಪಿ ಒಂದಾಯ್ತು ತಾನೇ, 45 ಸಾಕು ಗೆಲ್ಲಕ್ಕೆ, 45 ಹಾಸ್ಕೊಂಡು ಮಿಕ್ಕಿದವ್ರನ್ನ ದಳಕ್ಕೆ ವೋಟ್ ಹಾಕ್ಬೋದಾಯ್ತಲ್ಲ. ಎಸೆಟ್ ಅವ್ರಿಗೇನು ಪ್ರಾಮಿಸ್ ಮಾಡಿದ್ರು, ನಿಂತ್ಕೊಳ್ಳಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು. ಆ ಪ್ರಾಮಿಸ್ನ ಉಳಿಸ್ಕೋಬೇಕಲ್ಲ ಬಿ ಜೆ ಪಿಯವರು. ಅವ್ರ ಓಟ್ನ ಎಷ್ಟು ಗೆಲ್ಲಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಮಿಕ್ಕಿದ ಓಟ್ನ ಅವ್ರಿಗೆ ಹಾಕಿಸ್ಬೇಕು. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ 48 ಓಟ್ ಹಾಕ್ಕೊಂಡಿದ್ದಾರೆ. ಅಪ್ಪ, ಸ್ವಲ್ಪ ನಮ್ಮ ನಂಬರ್ ಹೆಚ್ಚು ಕಮ್ಮಿ ಇದೆ, ನಾವು ಹತ್ರ ಬಂದ್ರೆ ಸುಮ್ಮನೆ ಇದೀವಿ ಅಷ್ಟೇ. ಏನಾಗ್ತಿತ್ತು ಅಂತ ಈಗ ಯಾಕೆ ಮಾತಾಡೋದು ನಾನು? ಐ ಡೋಂಟ್ ವಾಂಟ್ ಟು ಸ್ಪೀಕ್ ಆನ್ ದಟ್. ನನಗೆ ಗೊತ್ತಿಲ್ಲ ರೀ, ನನಗೆ ಅವ್ರು ಏನು ಮಾತಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಓಕೆ ಫೈನ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.